ಹಲೋ ನಮಸ್ಕಾರ ಹೇಗಿದ್ದೀರಲ್ಲ ಸೊ ವೆಲ್ಕಮ್ ಟು ಈಸಿ ಸ್ಟೆಪ್ ಕುಕಿಂಗ್ ನಾವಿವತ್ತು ರೈತ ಮತ್ತು ಬಟರ್ ಮಿಲ್ಕ್ ಮಾಡ್ತಾ ಇದ್ದೀವಿ ಸೊ ಐ ಹೋಪ್ ಯು ಆಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸೊ ಈ ಇವತ್ತು ನಾವು ಫ್ಲ್ಯಾಸ್ ಸೀಡ್ಸ್ನ ಆರ್ಗ್ಯಾನಿಕ್ ಫ್ಲ್ಯಾಸ್ ಸೀಡ್ಸ್ನಾಗ ತಗೊಂಡು ನಾನು ಮಾಡ್ತಾಯಿದ್ದೀನಿ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಸಣ್ಣ ಉರಿನಲ್ಲಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ನಿಧಾನಕ್ಕೆ ಹುರ್ಕೊಳ್ಳಿ ಸಣ್ಣಗೆ ಒಲೆ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿಕೊಳ್ಳಿ ತೀರಾ ಸಿಗೋ ಥರ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಿನ್ ಬೇಡ ಸೊ ಇದಾದ ಮೇಲೆ ಇದನ್ನು ಪೌಡರ್ ಮಾಡಿಕೊಂಡು ನಾವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಂಡು ತಿನ್ಬೋದು ಲೈಕ್ ಸಾರಿಗೆ ಯಾವುದಕ್ಕೆ ಆಗಲಿ ಇದು ಹೆಲ್ಪ್ ಮಾಡುತ್ತೆ ಸೊ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಇದು ಪೌಡರು ಫ್ರೈ ಮಿಕ್ಸಿ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫ್ರೈ ಮಾಡಿದಾಗ ಅಷ್ಟಿರಲ್ಲ ಸೊ ಇದು ಫ್ರೈ ಆದಮೇಲೆ ನಾನು ಮಿಕ್ಸಿ ಮಾಡಿದ್ದೀನಿ ಇದನ್ನು ಈಗ ನಾನು ಹಾಟ್ ವಾಟರ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಒಂದು ಗ್ಲಾಸು ಸೊ ಮಾರ್ನಿಂಗ್ ಕುಡಿದ್ರೂ ಹೆಲ್ಪ್ ಆಗುತ್ತೆ ಇಲ್ಲ ನಿಮ್ಗೆ ಯಾವಾಗಲೇ ಬೇಕಾದರೂ ಒನ್ ಟೂ ಸ್ಪೂನ್ಸ್ ಹಾಕ್ಕೊಂಡು ಕುಡೀರಿ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಇದರಲ್ಲಿ ಒಮೇಗಾ ತ್ರೀ ಇರುತ್ತೆ ಇದು ಗ್ಲುಟನ್ ಫ್ರೀ ಪ್ಯಾಕ್ ಮೇಲೆ ಬರ್ತಿರೋ ಹಾಗೆ ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಸೊ ಎರಡು ಮೂರು ತಿಂಗಳು ಮುಟ್ಟಾಗಿಲ್ಲ ಅಂತಂದರೆ ಇದನ್ನು ಕುಡಿತಾ ಇದ್ದ ಕುಡಿತಾ ಇದ್ರೆ ಆಗಿ ಸೊ ನೀವು ವೆಯ್ಟ್ ಲಾಸ್ ಜೊತೆಗೆ ನೀವು ಆರಾಮಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೋದು ಸೊ ಇವಾಗ ಇದನ್ನು ಹಾಟ್ ವಾಟರ್ ಮಿಕ್ಸ್ ಮಾಡಿ ಅದು ಹಾಗೆ ಕನ್ಸ್ಯೂಮ್ ಮಾಡ್ಬೋದು ಡೈರೆಕ್ಟಾಗಿ ಸೊ ಇಷ್ಟ ಇಲ್ಲ ಅಂತಂದರೆ ನೀವು ರೈತ ಜೊತೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಸೊ ಮೊಸರು ನೋಡಿ ಮೊಸರಿಗೆ ನಾನು ಒಂದು ಟೂ ಸ್ಪೂನ್ಸ್ ಆರ್ ಒನ್ ಸ್ಪೂನ್ಸ್ ಸಾಕು ಸೊ ಇದಕ್ಕೆ ನಾನು ಕ್ಯಾರೆಟ್ನ ಗ್ರೇಟ್ ಮಾಡಿ ಕೊತ್ತಂಬ್ರಿನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕೊತ್ತಂಬ್ರಿನ ಕಟ್ ಮಾಡಿರೋದು ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಸೊ ಲಂಚ್ ಆರ್ ಡಿನ್ನರ್ಗೆ ನೀವು ಇದನ್ನು ತಿನ್ಬೋದು ಲೈಕ್ ರೈಸ್ ಭಾತ್ ಟೊಮ್ಯಾಟೊ ಬಾತ್ಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿಂದರೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಮಜ್ಜಿಗೆಗಿಂತ ಮೊಸರು ಬಜ್ಜಿ ರೈತ ಚೆನ್ನಾಗಿರುತ್ತೆ ಅದು ಈ ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಮಿಕ್ಸಿಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಸ್ವಲ್ಪ ಹಾಕ್ಕೊಂಡು ಮಜ್ಜಿಗೆ ಇದ್ದೀನಿ ಯಾಕಂದರೆ ನಾನು ಇದರಲ್ಲಿ ಕಡಿತಾ ಇಲ್ಲ ಇಲ್ಲಾಂದರೆ ವಿಸ್ಕ್ ಇಲ್ಲ ಸೊ ಮಸ್ ಮೊಸರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬಟ್ರ್ ಮಿಲ್ಕ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಹಿಂಗೊಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಇವಾಗ ನಾನು ನೀರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒನ್ ಗ್ಲಾಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೊಸರು ಜಾಸ್ತಿ ಬೇಕಾದರೆ ನೀವು ಟೂ ಗ್ಲಾಸಸ್ ಅದ್ರ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸೊ ಇದು ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಜಿಂಜರ್ನ ಹಾಕ್ತಾ ಇದ್ದೀನಿ ಇದು ಮಸಾಲ ಮಜ್ಜಿಗೆ ತುಂಬ ಆಗಿರುತ್ತೆ ಐ ಹೋಪ್ ಯು ಆಲ್ ಎಂಜಾಯ್ಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್